ಬಿ ಜೆ ಪಿಯ ಜನಪ್ರಿಯ ಸಚಿವರಲ್ಲಿ ಒಬ್ಬರು ಬೆಂಗಳೂರಿನ ಎಮ್ ಟಿ ಏನು ಎಸ್ ಬಿ ಎಮ್ ಗ್ಯಾಂಗ್ ಅಂತ ಕರೀತಾರೆ ಸೋಮಶೇಖರ್ ಭೈರತಿ ಬಸವರಾಜ್ ಮುನಿರತ್ನ ಈ ಮೂವರು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರೇ ಬಿ ಜೆ ಪಿ ಸೇರಿ ಸಚಿವರ ಹಾಕೊಂಡಿರೋ ಆಗಿರ್ತಕ್ಕಂಥವ್ರು ಪ್ರಭಾವಿಗಳು ಅಂತ ನಾನು ಹೇಳ್ತಿದ್ದೆ ನೀವು ಅದಕ್ಕೂ ವ್ಯಾಖ್ಯಾನ ಮಾಡಿದ್ರಿ ಹಣ ಬಲವೇ ಬಲವಲ್ಲ ತೋಳು ಬಲವೇ ಬಲವಲ್ಲ ನೈತಿಕ ಬಲ ಇರಬೇಕು ಆದರೆ ಆ ನೈತಿಕ ಬಲ ಅವ್ರಿಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಇದನ್ನು ಕೆ ಆರ್ಪುರಂ ಜನ ಒಪ್ತಾರ ನೆಚ್ಚತಾರ ಮೋಹನ್ ಅವ್ರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ತಾರ ಅಂತ ಇಲ್ಲಿ ಎರಡು ವಿಚಾರ ಇವತ್ತು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ಒಂದು ನೈತಿಕತೆ ಮೌಲ್ಯಗಳು ಒಂದು ಆಧಾರ ಇನ್ನೊಂದು ಅಭಿವೃದ್ಧಿ ಕೆಲಸಗಳು ಒಬ್ಬ ಶಾಸಕನಾಗಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಏನು ಕೆಲಸಗಳು ಏನು ಕೊಡುಗೆಯ ತಂದು ಹತ್ತು ವರ್ಷಗಳ ಕಾಲ ಅಧಿಕಾರ ಯಾವ ಸರ್ಕಾರ ಇರ್ತದೆ ಅದ್ರ ಜೊತೆಯಲ್ಲಿರ್ತಕ್ಕಂಥದ್ದು ಬಸ ಬಸವರಾಜ್ ಅವರು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ಹೋಗಿ ಪಕ್ಕದಲ್ಲೇ ನಿಂತ್ಕೊಂಡು ಫೋಸುಗಳು ಕೊಡ್ತಾ ಇದ್ರು ಸಾಕಷ್ಟು ಹಣ ಸಾಕಷ್ಟು ಹಣ ತಂದರು ಕ್ಷೇತ್ರಕ್ಕೆ ಹಣ ತಂದ ಡೆಫಿನೆಟ್ಲಿ ಕ್ಷೇತ್ರಕ್ಕೆ ಹಣ ಬರೋದು ಒಳ್ಳೇದೇ ಬಟ್ ಅದು ಸರಿಯಾಗಿ ಅಭಿವೃದ್ಧಿ ಎಲ್ಸ ಆಗ್ಬೇಕಲ್ವಾ ಸರಿಯಾಗಿ ಮಾಡ್ಬೇಕಲ್ವಾ ಅದೇನ ನಾನೇನು ಹೇಳೋದು ಇಷ್ಟು ಭ್ರಷ್ಟಾಚಾರ ಕೇಸ್ಗಳು ಅದನ್ನ ಮೇಲೆ ಲೋಕಾಯುಕ್ತದಲ್ಲಿ ಬುಕ್ ಆಗಿದೆ ಟಿ ಜೆ ಅಬ್ರಾಹಿಂ ಅವರು ಇತ್ತೀಚೆಗೆ ಅವರು ಎಷ್ಟೇ ಅಧಿಕಾರದಲ್ಲಿದ್ದಂಥ ನಾಯಕರು ಎಷ್ಟೇ ಡಾಟಾನ ಮುಚ್ಚಿದ್ರೂ ಸಹಿತ ಎಷ್ಟು ಕೆಲ್ಸಗಳು ಇವತ್ತಿನ ದಿವಸ ಅಲ್ಲಿ ವಿಸಿಬಿಲಿಟಿನೇ ಇಲ್ಲ ನಾಲ್ಕು ಸಾವಿರದೇ ಅವರೇ ನಿಮ್ಮ ಮಾತುಗಳು ನನ್ನ ಪಪ್ಪ ಎಲ್ರಿಗೂ ಹೇಳ್ತೀನಿ ಇದು ಯಾವ್ದು ಡಿಲೀಟ್ ಆಗಲ್ಲ ರೆಕಾರ್ಡ್ ಆಗ್ತದೆ ಆಗ್ಲಿಂತೈರತಿ ಬಸವರಾಜ್ ಭ್ರಷ್ಟಾಚಾರಿ ಬಸವರಾಜ್ ಹೇಳ್ತಾ ಇದ್ದೀರಿ ಡೆಫಿನೆಟ್ಲಿ ನಾನೆಲ್ಲ ಹೇಳೋದು ಭಾರತೀಯ ಜನತಾ ಪಕ್ಷ ಮೂಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಇವತ್ತಿನ ದಿವಸ ಆತನ ಜೊತೆಯಲ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈತ ಭ್ರಷ್ಟಾಚಾರ ಬಸವರಾಜ್ ಅಂತ ಅವ್ರು ಹೇಳ್ತಾ ಇದಾರೆ ಇಡೀ ಕ್ಷೇತ್ರದ ಜನ ಇವತ್ತಿನ ದಿವಸ ಕೆಆರ್ ಪುರಂ ನಂಬರ್ ಒನ್ ಕರಪ್ಟ್ ಕ್ಷೇತ್ರ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ ನಾನು ಒಗ್ನೇ ಅಲ್ಲ ಹೇಳೋದು ನಾನು ಅಭ್ಯರ್ಥಿಯಾಗಿ ಹೇಳ್ಬೋದು ನನ್ನ ಮಾತಲ್ಲ ಇದು ಕ್ಷೇತ್ರದ ಜನರ ಮಾತು ಇವತ್ತು ಆತ ಸರಿಯಾಗಿದ್ದಿದ್ರೆ ಏನಕ್ಕೆ ಮೂಲ ಬಿಜೆಪಿ ಆತನ ಜೊತೆನಲ್ಲಿ ಈತ ಈಗ ಅವ್ರೀಗ ತಟಸ್ಥರಾಗಿದ್ದಾರೆ ಡೆಫಿನೆಟ್ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಮೂಲ ಬಿಜೆಪಿ ಇದು ಬೂದಿ ಮುಚ್ಚಿದ ಕೆಂಡಾಯಿ ಕ್ಷೇತ್ರ ಮೇಲ್ಗಡೆ ನೀವು ಟಿವಿ ವಿ ಮಾಧ್ಯಮದವರು ಒನ್ ಸೈಡೆಡ್ ಎಲೆಕ್ಷನ್ ಅಂತ ತಾವು ಹೇಳ್ಬೋದು ತಾವು ಹೇಳ್ಬೋದು